ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಭಾರೀ ಪ್ರತಿಭಟನೆ. ಜಿಲ್ಲಾಡಳಿತಕ್ಕೆ August 30ರ ಗಡುವು. ಸದ್ಯ ಪ್ರತಿಭಟನೆಗೆ ವಿರಾಮ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಬೆಳಗಾವಿಯ ಪೀರನವಾಡಿ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಗುರುವಾರ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಣಧೀರ ಪಡೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಾವಿರಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಸುವರ್ಣಸೌಧದಿಂದ ಬಿಎಸ್ ಯಡಿಯೂರಪ್ಪ ಮಾರ್ಗದ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಂತರ ಪ್ರತಿಮೆ ಸ್ಥಾಪನೆಗೆ ಜಿಲ್ಲಾಡಳಿತಕ್ಕೆ August 30ರ ಗಡುವು ನೀಡಿದ ಪ್ರತಿಭಟನಾಕಾರರು ಸದ್ಯಕ್ಕೆ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿದರು. ಇದೇ August 15ರಂದು ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಸಂದರ್ಭದಲ್ಲೇ ಕಾರ್ಯಕರ್ತರು ಮೂರ್ತಿ ಸ್ಥಾಪನೆಗೆ ಮುಂದಾಗಿದ್ದರು. ಆದರೆ ಪೊಲೀಸರು ಅವಕಾಶ ನೀಡಿರಲಿಲ್ಲ. ಪ್ರತಿಮೆಯನ್ನು ಸ್ವಾಧೀನಕ್ಕೆ ಪಡೆದ ಪೊಲೀಸರು ಕೆಲವು ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದರು. ಪೀರನವಾಡಿ ಬಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಪ್ರಕ್ರಿಯೆ ಕಳೆದ 2 ವರ್ಷಗಳಿಂದ ನಡೆಯುತ್ತಲೇ ಇದೆ. 2018ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದರು. ಪ್ರಸ್ತುತ ಸಚಿವರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಅಂದಿನ PWD ಸಚಿವರಿಗೆ ಈ ಕುರಿತಂತೆ ಪತ್ರ ಬರೆದಿದ್ದರು. ನೀಲನಕ್ಷೆಯೂ ಸಿದ್ಧವಾಗಿತ್ತು, ಆದರೆ ರಸ್ತೆ ಕಾಮಗಾರಿ ಮತ್ತು ಕಾನೂನು ಸುವ್ಯವಸ್ಥೆ ನೆಪವೊಡ್ಡಿ ಪೊಲೀಸ್ ಇಲಾಖೆ ಅನುಮತಿ ನೀಡಿರಲಿಲ್ಲ. ಆ ಬಳಿಕ ರಾಯಣ್ಣ ಪ್ರತಿಮೆ ಸ್ಥಾಪನೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಈ ಕುರಿತಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪ್ರಸ್ತುತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದರು. ಆದರೆ ಜಿಲ್ಲಾಡಳಿತ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವಲ್ಲಿ ವಿಫಲವಾಯಿತು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನಿಂದಲೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೆಳಗಾವಿಗೆ ಆಗಮಿಸಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಬಿಎಸ್ ಯಡಿಯೂರಪ್ಪ ಮಾರ್ಗದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದರು. ಈ ಸಂದರ್ಭ ಬ್ಯಾರಿಕೇಡ್ಗಳನ್ನು ತಳ್ಳಿ ಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದ ಗುಂಪನ್ನು ನಿಯಂತ್ರಿಸಲು ಪೊಲೀಸರು ಸಾಕಷ್ಟು ಶ್ರಮ ಪಡಬೇಕಾಯಿತು. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ರಮೇಶ್ ಜಾರಕಿಹೊಳಿ ಭರವಸೆಯ ಮೇರೆಗೆ August 30ರವರೆಗೆ ಗಡುವು ನೀಡಿ ಪ್ರತಿಭಟನೆ ಹಿಂದಕ್ಕೆ ಪಡೆದರು. August 30ರ ಒಳಗಾಗಿ ಪ್ರತಿಮೆ ಸ್ಥಾಪನೆಯಾಗಬೇಕು ಮತ್ತು ಸುವರ್ಣಸೌಧದ ಎದುರು ರಾಯಣ್ಣ ಮೂರ್ತಿ ಸ್ಥಾಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬನ್ನಿ ಬನ್ನಿ. ಆಗಲಬೇಕು, 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 ಜಯ 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 ಜ
ಸಂಗೊಳ್ಳಿ ರಾಯಣನಿಗೆ, ದೇಶಭಕ್ತ ಸಂಗೊಳ್ಳಿ ರಾಯಣನಿಗೆ ಬೇಕೇ ಬೇಕು, ಬೇಕೇ ಬೇಕು. ಲಕ್ಷ್ಮಣ ಬಂದೆ 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 ನೋಡ್ರಿ. ಬೇಕು ಬೇಕು ಬೇಕು.
ಜೈ ರಾಯಣ್ಣ ಜೈ ಜೈ ಜಯಮ್ಮ ಜೈ ಜೈ ರಾಯಣ್ಣ ಜೈ ಜೈ ಜಯಮ್ಮ ಆಗಲಬೇಕು ಆಗಲಬೇಕು ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಅರೆ ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಅರೆ ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಅರೆ ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಜೈ ಜೈ ಚೆನ್ನಮ್ಮ ಜೈ ಜೈ ರಾಯಣ್ಣ ಆಗಲಬೇಕು ಆಗಲಬೇಕು ಬೇಕು ಆಗಲಬೇಕು 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 ಆಗಲಬೇಕು
ಕಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಮೂರ್ತಿಯನ್ನು ತೆರವುಗೊಳಿಸಿರ್ತಕ್ಕಂಥ ಪ್ರಕರಣ ಇಡೀ ರಾಜ್ಯಾದ್ಯಂತ ಇವತ್ತು ಗೊತ್ತಿದೆ. ನಾವು ಆಗಸ್ಟ್ 15 ತೆರವುಗೊಳಿಸಿರ್ತಕ್ಕಂಥ ಮೂರ್ತಿಯನ್ನ ಮರುಸ್ಥಾಪನೆ ಆಗ್ಬೇಕು ಅಂತ ರಾಜ್ಯಾದ್ಯಂತ ಅನೇಕ ಕಡೆ ಪ್ರಾಮಾಣಿಕವಾದಂತಹ ಹೋರಾಟಗಳನ್ನು ನಡೆದ್ರು ಸಹ ಇದುವರೆಗೂ ಸಹ ರಾಜ್ಯ ಸರ್ಕಾರಕ್ಕೆ ಕಿವಿ ಕೇಳಿಸ್ಕೊಂಡಿರದಿದ್ದು ಬಹಳ ಶೋಧನೆಯ ವಿಚಾರ. ಆ ದಿಕ್ಕಿನಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತು ರಾಯಣ್ಣನ ಅಭಿಮಾನಿಗಳು ಇವತ್ತು ಬೆಳಗಾವಿ ಚಲೋ ಏನ್ ಕಾರ್ಯಕ್ರಮ ಹಾಕೊಂಡಿದ್ವಿ ಇವತ್ತು ನೀವು ನೋಡಿದೀಯ ರಾಯಣ್ಣನ ಶಕ್ತಿ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ರಾಯಣ್ಣನ ಮುಟ್ಟಿದ್ರೆ ಅದು ತಿಳಿ ಇಡೀ ರಾಜ್ಯ ಕಚ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನಮ್ಮ ಬೇಡಿಕೆ ಇಷ್ಟೇ, ಯಾವ ಜಾಗದಲ್ಲಿ ಮೂರ್ತಿಯನ್ನು ತೆರವುಗೊಳಿಸಿದ್ರು ಅದೇ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಹಾಗೆ ಯಾವ ಸುವರ್ಣಸೌಧ ಯಾರಿಗೆ ಫೇಮಸ್, ಅದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಬೃಹತ್ ಗಾತ್ರವಾದಂತಹ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಸುವರ್ಣಸೌಧದ ಮುಂಭಾಗದಲ್ಲಿ ಸಹ ಏನು ರಾಯಣ್ಣನ ಪಾಠವನ್ನು ಪಠ್ಯ ಪುಸ್ತಕದಿಂದ ತೆಗೆದಿದ್ದು ಹಾಕಿರ್ಬೋದು, ರಾಯಣ್ಣನ ಮೂರ್ತಿಯನ್ನು ತೆರವುಗೊಳಿಸಿರೋದಾಗಿರ್ಬೋದು, ಈ ಎಲ್ಲದಕ್ಕೂ ಪಶ್ಚಾತ್ತಾಪವಾಗಿ ರಾಯಣ್ಣನ ಮೂರ್ತಿಯನ್ನು ಸುವರ್ಣಸೌಧದ ಮುಂಭಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಅನೇಕ 224 ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಕರೆ ಕೊಟ್ಟಿದ್ವಿ, ಅಷ್ಟು ಸಂಖ್ಯೆಯಲ್ಲಿ ಬರೋರಿದ್ರು. ಆದ್ರೆ ದುರ್ದೈವ ಬೆಳಗಾವಿಯ ಗಡಿಗೆ ಬರ್ತಿದ್ದಂಗೆ ಅನೇಕ ಕಡೆ ಪೊಲೀಸರು ರಾಜ್ಯ ಸರ್ಕಾರ ತನ್ನ ಪವರ್ಸ್ ಬಳಸ್ಕೊಂಡು ನಮ್ಮನ್ನೆಲ್ಲರನ್ನು ಅಲ್ಲಲ್ಲಲ್ಲೇ ತಡೆದಿದ್ದಾರೆ. ಇಲ್ಲೂ ಸಹ ಏಳೆಂಟು ಚೌಟ್ರಿಗಳಲ್ಲಿ ನಮ್ಮವ್ರನ್ನ ಕೂಟ ಹಾಕಿರ್ತಕ್ಕಂಥ ಉದಾಹರಣೆಗಳಿದೆ. ಹಾಗಾಗಿ ಇದು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆ, ನಮ್ಮ ರಾಯಣ್ಣನ ತಂಟೆಗೆ ಬರಬೇಡಿ, ಇದು ಸರಿ ಇಲ್ಲ, ನಾವು ಮಾನವಿ ಶಾಂತಿಯುತ ಮನವಿ ಅಂತೇಳಿ ಅನೇಕ ಬಾರಿ ಹೇಳಿದ್ದೇವೆ, ಮುಂದೇನೂ ಸಹ ಹೇಳ್ತೇವೆ. ಯಾವ ಜಾಗದಲ್ಲಿ ರಾಯಣ್ಣನ ಪ್ರತಿಮೆಯನ್ನು ತೆರವುಗೊಳಿಸಿದಿರೋ ಅದೇ ಜಾಗದಲ್ಲಿ ಮರುಸ್ಥಾಪನೆ ಮಾಡಬೇಕು ಅನ್ನೋದು ಒಂದೇ ನಮ್ಮ ಆಗ್ರಹ. ಜೈ ಜೈ ರಾಯಣ್ಣ, ಜೈ ಜೈ ಜನಮ್ಮ, ಜೈ ಜೈ.
ಬೇಕು ಬೇಕು ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಅರೆ ಜೈ ಜೈ ರಾಯಣ್ಣ ಜೈ ಜೈ ಚೆನ್ನಮ್ಮ ಅರೆ ಬೇಕು 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 ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.